ಗ್ರಹಣದ ಅತಿ ದೊಡ್ಡ ಸುದ್ದಿ ಇದು ಪಬ್ಲಿಕ್ ಟಿವಿಯಲ್ಲಿ ಮಾತ್ರ ಮೂಢನಂಬಿಕೆಯ ಅತಿರೇಕದ ಸುದ್ದಿ ವಿಧಾನಸೌಧವನ್ನೇ ತೊಳೆದಿದ್ದೆ ಸರ್ಕಾರ ವಿಧಾನಸೌಧದಲ್ಲೇ ಧೂಪ ಹಾಕಿಸಿದ್ದಾರೆ ಸಚಿವರೊಬ್ಬರು ಈ ಸುದ್ದಿ ಪಬ್ಲಿಕ್ ಟಿವಿಯಲ್ಲಿ ಮಾತ್ರ ಸಚಿವರ ಕೊಠಡಿಯಲ್ಲಿ ಧೂಪ ಹಾಕಿಸಿದ್ದಾರೆ ಸಚಿವ ಅಶೋಕ್ ಗ್ರಹಣ ಮುಗಿದ ಬೆನ್ನಲ್ಲೇ ನೀರು ಹಾಕಿ ತೊಳೆದಿದ್ದಾರೆ ಸಿಬ್ಬಂದಿ ಒಂದು ರೀತಿಯಲ್ಲಿ ಇಡೀ ವಿಧಾನಸೌಧವನ್ನೇ ನೀರು ಹಾಕಿ ತೊಳೆಯುವಂತಹ ಕೆಲಸ ಅಂದರೆ ದೇವಾಲಯಗಳನ್ನು ಕಾರ್ಯ ಏನು ಮಾಡ್ತಾರೆ ಗ್ರಹಣಾನಂತರ ಅದೇ ರೀತಿ ಗ್ರಹಣಾನಂತರ ವಿಧಾನಸೌಧವನ್ನು ಶುದ್ಧಿ ಮಾಡುವ ಕೆಲಸಕ್ಕೆ ಅಲ್ಲಿನ ನೌಕರರು ಮುಂದಾಗಿದ್ದಾರೆ ಒಬ್ಬ ಸಚಿವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ತಮ್ಮ ಕೊಠಡಿಯಲ್ಲಿ ಸಾಂಬ್ರಾಣಿ ಹೊಗೆ ಅಂದರೆ ಧೂಪವನ್ನು ಹಾಕಿಸಿ ಪೂಜೆಯನ್ನು ಕೂಡ ಮಾಡಿಸಿದ್ದಾರೆ ನಂಬಿಕೆಗಳು ಇರಬೇಕು ನಿಜ ಆದರೆ ಇವೆಲ್ಲವೂ ಕೂಡ ಮೂಢನಂಬಿಕೆಯ ಅತಿರೇಕದ ಪರಮಾವಧಿ ಅಂತ ಅನ್ನಿಸ್ತಾ ಇದೆ ಯಾಕೆಂತಂದರೆ ಸಾರ್ವಜನಿಕರು ಬಂದು ಹೋಗುವಂತಹ ಒಂದು ರೀತಿಯಲ್ಲಿ ವಿಧಾನಸೌಧಕ್ಕೆ ಬಂದು ಹೋಗ್ತಕ್ಕಂಥ ಜಾಗ ಇಲ್ಲಿ ಇಡೀ ವಿಧಾನಸೌಧದ ಶುದ್ಧೀಕರಣವನ್ನು ಮಾಡಿಸುವ ಅಗತ್ಯವಿತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ಆದರೆ ತಮ್ಮ ತಮ್ಮ ಕಚೇರಿಯ ಕೊ ಅಂದರೆ ತಮ್ಮ ತಮ್ಮ ಕೊಠಡಿಗಳನ್ನು ಶುದ್ಧೀಕರಿಸುವಂತಹ ಕೆಲಸ ನಡೀತಾ ಇದೆ ಆ ದೃಶ್ಯಗಳನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ವಿಧಾನಸೌಧವನ್ನು ನೀರಿನಿಂದ ತೊಳೆಯಲಾಗ್ತಾ ಇದೆ ಗ್ರಹಣಾನಂತರ ವಿಧಾನಸೌಧದ ಶುದ್ಧೀಕರಣ ನಡೀತಾ ಇದೆ ಆದರೆ ಇದು ಬೇಕಿತ್ತಾ ಈ ಕ್ಷಣದಲ್ಲಿ ಗ್ರಹಣ ಬಿಟ್ಟ ಸಂದರ್ಭದಲ್ಲಿ ಇಡೀ ವಿಧಾನಸೌಧವನ್ನು ದೇವಸ್ಥಾನದ ಮಾದರಿಯಲ್ಲಿ ಶುದ್ಧೀಕರಣ ಮಾಡೋದಕ್ಕೆ ಯಾರು ಹೇಳಿದ್ದು ಏನಾದರೂ ಉದ್ದೇಶಪೂರ್ವಕವಾಗಿ ಈ ರೀತಿ ಮಾಡಲಾಗ್ತಾ ಇದೆಯಾ ಅಥವಾ ವಿಧಾನಸೌಧಕ್ಕೂ ಗ್ರಹಣದ ದೋಷ ಏನಾದರೂ ತಟ್ಟಿತ್ತಾ ಆ ತಟ್ಟಿದೆ ಅನ್ನೋ ಕಾರಣಕ್ಕೋಸ್ಕರ ಏನಾದರೂ ಶುದ್ಧೀಕರಣಕ್ಕೆ ಮುಂದಾದ್ರೆ ಗೊತ್ತಿಲ್ಲ ಆದರೆ ಗ್ರಹಣ ಮೋಕ್ಷವಾದ ಬಳಿಕ ವಿಧಾನಸೌಧದಲ್ಲಿ ಶುದ್ಧೀಕರಣ ಕಾರ್ಯ ಸಚಿವರ ಕಚೇರಿಗಳಲ್ಲಿ ಮತ್ತು ಸಚಿವರ ಕೊಠಡಿಗಳಲ್ಲಿ ಧೂಪ ಸಾಂಬ್ರಾಣಿಗಳನ್ನು ಹಾಕಿಸಿ ಒಂದು ರೀತಿ ಶುಚಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ ಸುಖೇಶ್ ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ ಸುಖೇಶ್ ಗ್ರಹಣ ಬಿಟ್ಟ ನಂತರ ವಿಧಾನಸೌಧದಲ್ಲಿ ಏನು ಸನ್ನಿವೇಶಗಳು ಕಂಡು ಬಂತು ಯಾರ್ಯಾರ ಕಚೇರಿ ಯಾರ್ಯಾರ ಕಠಡಿಗಳಲ್ಲಿ ಈ ರೀತಿ ಶುದ್ಧೀಕರಣ ಕಾರ್ಯ ನಡೀತಾ ಇದೆ ಅರವಿಂದ ಬಹುತೇಕ ಎಲ್ಲ ಒಂದು ಸಚಿವರುಗಳ ಕೊಠಡಿಗಳಲ್ಲಿ ಕೂಡ ಸ್ವಚ್ಛತೆ ಕಾರ್ಯ ಅಂದರೆ ಗ್ರಹಣ ಮುಗಿದ ನಂತರ ಅಲ್ಲಿ ಗುಡಿಸುವ ಮತ್ತು ಬಾಗಿಲು ಕಿಟಕಿಗಳನ್ನು ಒರೆಸುವಂಥ ಸ್ವಚ್ಛತಾ ಕಾರ್ಯ ಮಾಡ್ತಾ ಇದ್ದಂಥ ದೃಶ್ಯ ನಮಗೆ ಕಂಡು ಬಂದಿರುವಂಥದ್ದು ಅದು ವಿಧಾನಸೌಧದ ಎಲ್ಲ ಕಡೆಗಳಲ್ಲೂ ಅದು ನಡೀತಾ ಇರುವಂಥದ್ದು ಅದೇ ರೀತಿಯಲ್ಲಿ ಸಚಿವರೊಬ್ಬರ ಕೊಠಡಿಯಲ್ಲಿ ಕೂಡ ಅಲ್ಲಿ ಅಂದರೆ ಗ್ರಹಣ ಮುಗಿದ ನಂತರದಲ್ಲಿ ಅಲ್ಲಿ ಧೂಪ ಹಾಕಿದಂಥದ್ದು ಕೂಡ ಕಂಡುಬಂತು ಸಾಂಬ್ರಾಣಿ ಹೊಗೆ ಹಾಕಿರುವಂಥದ್ದು ಕಂಡು ಬಂತು ನಮಗೆ ಹಾಗಾಗಿ ಇಡೀ ಒಂದು ವಿಧಾನಸೌಧದಲ್ಲಿ ಬಹುಶಃ ಅದೊಂದು ನಂಬಿಕೆಯೋ ಮೂಢನಂಬಿಕೆಯೋ ಗ್ರಹಣ ಮುಗಿದ ನಂತರ ಒಂದು ರೀತಿಯ ಸ್ವಚ್ಛತೆ ಆಗಬೇಕು ಪೂಜೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ ಮಾಡದಂತ ದೃಶ್ಯ ಕಂಡು ಬಂತು ಸಹಜವಾಗಿ ವಿಧಾನಸೌಧ ಸಾರ್ವಜನಿಕರ ಆಸ್ತಿಯಲ್ಲಿ ಸಾರ್ವಜನಿಕರು ಬಂದು ಹೋಗ್ತಾ ಇರ್ತಾರೆ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕಾಗುತ್ತೆ ನಿರಂತರವಾಗಿ ಕೆಲಸ ನಡೀತಾ ಇರಬೇಕಾಗುತ್ತೆ ಯಾಕಂದ್ರೆ ವಿಧಾನಸೌಧದಲ್ಲಿ ಕೆಲಸ ದೇವರ ಕೆಲಸ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಬೋರ್ಡ್ ಇರ್ಬೋದು ಆದರೆ ದೇವಾಲಯದ ರೀತಿಯಲ್ಲಿ ಇಲ್ಲಿ ಸ್ವಚ್ಛ ಮಾಡ್ಕೊಂಡು ಕೂರಿ ಅಂತ ಯಾರು ಖಂಡಿತ ಹೇಳಲ್ಲ ಆದರೆ ಆ ರೀತಿಯ ಸ್ವಚ್ಛತೆಯನ್ನ ಗ್ರಹಣದ ನಂತರದಲ್ಲಿ ಸ್ವಚ್ಛತೆ ಮಾಡ್ತಾ ಇರುವಂಥ ದೃಶ್ಯಾವಳಿಗಳು ನಮಗೆ ಕಂಡು ಬಂತು ಅರವಿಂದ್ ಅಂದ್ರೆ ಕೆಲವು ಸಚಿವರ ಕೊಠಡಿಗಳು ಮಾತ್ರ ಹೀಗೋ ಅಥವಾ ಇಡೀ ವಿಧಾನಸೌಧವನ್ನೇ ತೊಳಿತಾದರ ಅಂತ ಸಿಬ್ಬಂದಿ ಕೆಲವು ಸಚಿವರುಗಳ ಅಧಿಕಾರಿಗಳ ಕಚೇರಿಯಲ್ಲಿ ಮಾತ್ರ ಈ ರೀತಿ ಇಡೀ ವಿಧಾನಸೌಧವನ್ನು ತೊಳೆಯುವಂಥ ಕೆಲಸವನ್ನು ಮಾಡಿಲ್ಲ ಆದರೆ ಸಚಿವರುಗಳ ಕಚೇರಿಗಳಲ್ಲಿ ಬಹುತೇಕವಾಗಿ ಗ್ರಹಣ ಮುಗಿದ ನಂತರ ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇರುವಂಥ ದೃಶ್ಯ ಕಂಡು ಬಂದಿರುವಂಥದ್ದು ಅದೇ ರೀತಿಯಲ್ಲಿ ಧೂಪಗಳನ್ನು ಹಾಕುವಂಥದ್ದು ಪೂಜೆಯನ್ನು ಮಾಡುವಂಥದ್ದು ಗ್ರಹಣವನ್ನು ಕಳ್ಕೊಂಡ್ವಿ ಎನ್ನುವಂಥ ಒಂದು ಶುದ್ಧೀಕರಣಕ್ಕಾಗಿ ಪೂಜೆಯನ್ನು ಮಾಡ್ತಾ ಇರುವಂಥ ದೃಶ್ಯಗಳು ಅವೆಲ್ಲ ಹಾಗಾಗಿ ಇಡೀ ವಿಧಾನಸೌಧ ಕಾರಿಡಾರ್ನಲ್ಲಿ ಆ ಒಂದು ಸಾಂಬ್ರಾಣಿ ಹೊಗೆ ಕೂಡ ಕಂಡು ಬಂದಂಥದ್ದು ಏನಿದು ಹೊಗೆ ಅಂತ ನೋಡಿದ್ರೆ ಅದು ಸಚಿವರುಗಳ ಕಚೇರಿಯಲ್ಲಿ ಮಾಡಿದಂತಹ ಪೂಜೆ ಮತ್ತು ಸಾಂಬ್ರಾಣಿ ಹಾಕಿದಂಥ ಹೊಗೆಯ ಆದ ದೃಶ್ಯಾವಳಿಗಳು ಕಂಡು ಬಂದಿರುವಂಥದ್ದು ಅರವಿಂದ್ ಓಕೆ ಸುಕೇಶ್ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಸಾಮಾನ್ಯವಾಗಿ ಗ್ರಹಣ ಮುಗಿದ ನಂತರ ಗ್ರಹಣ ಶಾಂತಿ ಹೋಮ ಅಂತ ಮಾಡ್ತಾರೆ ಅದು ದೇವಸ್ಥಾನಗಳಲ್ಲಿ ಇಲ್ಲಿ ಕೆಲವರು ಸಚಿವರೇನೋ ಅವ್ರವ್ರ ಕೊಠಡಿನಲ್ಲೇ ಹೋಮ ಗೀಮ ಮಾಡಿಸ್ಬಿಟ್ರ ಅಂತ